ಬಹುದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರ ಟೀಕೆಗೊಳಗಾಗಿ ಪರವಿರೋಧದ ಚರ್ಚೆಗಳಿಗೆ ಗ್ರಾಸವಾಗಿರುವಂಥದ್ದು, ಅದರಲ್ಲೂ ಈಗ ಟ್ರೆಂಡ್ನಲ್ಲಿರುವ ವಿಚಾರ ಅಂದರೆ ಅದು ಪಂಪ್ ವೆಲ್ ಫ್ಲೈಓವರ್. ಮಂಗಳೂರು ನಗರದ ಕಲಶಪ್ರಾಯವಾಗಿದ್ದ, ಹೊರಗಿನ ಪ್ರವಾಸಿಗರನ್ನು ಕೈ ಮುಗಿದು ಸ್ವಾಗತಿಸುತ್ತಿದ್ದಂಥ ಪಂಪ್ ವೆಲ್ ವೃತ್ತ ಇಂದು ಮೇಲ್ಸೇತುವೆಯಾಗಿ ಮಾರ್ಪಾಡ್ತಿದೆ. ಇದರ ಲೋಕಾರ್ಪಣೆ ಜನವರಿಯಲ್ಲಿ ಆಗುತ್ತೆ ಅನ್ನೋ ಭರವಸೆಯನ್ನು ಜಿಲ್ಲೆಯ ಸಂಸದರು ನೀಡಿದ್ದಾರೆ. ಆದರೆ ಇನ್ನು ಉಳಿದಿರುವಂಥ ದಿನಗಳಲ್ಲಿ ಕಾಮಗಾರಿ ಫಿನಿಶ್ ಆಗಿ ಆಡುವ ಬಾಯಿಯನ್ನು ಮುಚ್ಚಿಸ್ತಾರೆ ಅನ್ನುವಂಥದ್ದೇ ಸದ್ಯ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಸುಮಾರು ಶೇಕಡ 85% ಪೂರ್ಣಗೊಂಡಿದ್ದು ಜನವರಿ ಮೊದಲ ವಾರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಜಿಲ್ಲಾ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ವೀಕ್ಷಣೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪಂಪ್ವೆಲ್ ಕಾಮಗಾರಿ ಈಗಾಗಲೇ ಪೂರ್ಣಗೊಳ್ಳಬೇಕಿತ್ತು, ಆದರೆ ಕೆಲವೊಂದು ಆಡಳಿತಾತ್ಮಕ ಕಾನೂನಾತ್ಮಕ ತೊಂದರೆಗಳಿಂದಾಗಿ ಕಾಮಗಾರಿ ವಿಳಂಬವಾಗಿದೆ. ಇದೀಗ ಶೇಕಡ 85% ಕಾಮಗಾರಿ ಮುಕ್ತಾಯಗೊಂಡಿದ್ದು ಜನವರಿ ಮೊದಲ ವಾರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳಿಕೊಂಡ್ರು. ಆದರೆ ಇವರ ಹೇಳಿಕೆ ಮೇಲೆ ಯಾರಿಗೂ ನಂಬಿಕೆ ಬಂದ ಹಾಗೆ ಕಾಣ್ತಾ ಇಲ್ಲ. ದಿನಂಪ್ರತಿ ಜನರು ಪಂಪ್ವೆಲ್ ಆಮೆಗತಿ ಕಾಮಗಾರಿಯ ಬಗ್ಗೆ ಹಾಸ್ಯ ರೂಪದಲ್ಲಿ ಆಡಿಕೊಳ್ತಿದ್ದಾರೆ. ಇವರ ಹಾಸ್ಯ ಚಟಾಕಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಬ್ರೇಕ್ ಹಾಕ್ತಾರ ಅಂತ ಕಾದು ನೋಡಬೇಕಿದೆ. ದೇಶದ ಸರಾಸರಿ ಜಡತ್ವಕ್ಕೆ ಪಂಪ್ವೆಲ್ ವೃತ್ತ ಮುಖ್ಯ ಉದಾಹರಣೆಯಂತಿದೆ. ಇಲ್ಲಿನ ಸಮಸ್ಯೆಯಿಂದಾಗಿ ಹಲವಾರು ವಾಹನ ಸವಾರರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದೇ ಪಂಪ್ವೆಲ್ ವೃತ್ತ ಭಾರಿ ಟ್ರೋಲ್ ಆಗಿತ್ತು, ಜೊತೆಗೆ ಹಾಸ್ಯ ರೂಪಕ್ಕೂ ತಿರುಗಿತ್ತು. ಅಪ್ಪನ ಬಾರಿ ಭಂಗ ಅದು ಇಷ್ಟು ಎಷ್ಟು ಸುಮಾರು ವರ್ಷ ಆಯ್ತದ ಆಗ್ತಾ ಉಂಟು ಅಂತ ಇದು ತನಕ ಆಗಲಿಲ್ಲ. ಅದು ಕಾಣೋದಿಲ್ಲ, ಅದು ಅದು ಬೇಗ ಆಗ್ಬೇಕಂತ ನಮ್ಮ ಬೇಡಿಕೆ. ಇಷ್ಟೊಂದು ಸಾರ್ವಜನಿಕ ಟೀಕೆಗೆ ಒಳಗಾಗಿ ಭಾರತದಲ್ಲೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಇಷ್ಟು ರಾದಾಂತ ಎಬ್ಬಿಸಿದ್ರು ಪಂಪ್ವೆಲ್ ಮೇಲ್ಸೇತುವೆ ಮಾತ್ರ ತಲೆ ಎತ್ತಿ ನಿಲ್ಲೋ ತರಹ ಕಾಣ್ತಾ ಇಲ್ಲ. ಕೋಟ್ಯಾಂತರ ಅನುದಾನ ಬಿಡುಗಡೆಗೊಳಿಸಿದ್ದೇವೆ ಅಂತ ಹೇಳ್ತಿದ್ದಾರೆ, ಆದ್ರೆ ಕಾಮಗಾರಿ ಯಾಕೆ ಇನ್ನೂ ಆಗಿಲ್ಲ ಅನ್ನೋ ಅನುಮಾನ ಸಾರ್ವಜನಿಕರದ್ದಾಗಿದೆ. ಸಮಸ್ಯೆ ಆಯ್ತು, ಅನೇಕ ಜನ ಯುವಕರು ಆಕ್ಸಿಡೆಂಟ್ ಆಗಿ ಸತ್ರು, ತದನಂತರ ಗಂಭೀರ ಆಯಿತು, ಟ್ರೋಲ್ ಆಯಿತು, ಹಾಸ್ಯ ನಾಟಕಗಳು ಬಂತು. ಪ್ರಾಯಶಃ ಇಷ್ಟೊಂದು ಸಾರ್ವಜನಿಕ ಟೀಕೆಗೆ ಒಳಗಾದಂಥದ್ದು ಇಡೀ ಭಾರತದಲ್ಲೇ ಮೊದಲನೇ ಸ್ಥಾನ ನಮ್ಮ ಪಂಪ್ವೆಲ್ ಸರ್ಕಲ್ಲಿಗೆ ಹೋಗ್ತದೆ. ಇಷ್ಟಾಗ್ಯೂ ಕೂಡ ಆ ಪಂಪ್ವೆಲ್ ಸರ್ಕಲನ್ನು ಇವತ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ಪ್ರಶ್ನೆ. ಸನ್ಮಾನ್ಯ ಎಂ ಪಿ ಅವರು ಹೇಳಿದರು, ಕಳೆದ 1 ವರ್ಷದ ಮೊದಲು ಬಹುಶಃ 45 ಕೋಟಿ ರೂಪಾಯಿಯನ್ನು ನಾವು ವಿಶೇಷವಾಗಿ ಅವರಿಗೆ ಸಾಲ ತೆಗೆಸಿಕೊಟ್ಟಿದ್ದೇವೆ ಅಂತ. ಈಗ ಹಳೆಯ ಕಥೆಯನ್ನೆಲ್ಲ ಬಿಡುವ, ಅವರು ಮಾಡಲಿಲ್ಲ, ಇವರು ಮಾಡಲಿಲ್ಲ, ರೋಡ್ ಕೊಡಲಿಲ್ಲ, ಜಾಗ ಬಿಡಲಿಲ್ಲ ಅಂತ. ಈ 45 ಕೋಟಿ ರೂಪಾಯಿ ಬಂದು 1 ವರ್ಷ ಆಗ್ತಾ ಬಂತು, ಇನ್ನೂ ಅದು ಪಂಪ್ವೆಲ್ ಸರ್ಕಲ್ ಆಗಲಿಲ್ಲ ಅಂತಂದರೆ ಈ ದೇಶದಲ್ಲಿ ನಮ್ಮ ದೇಶದ ಇಂಜಿನಿಯರ್ಗಳಿರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು ಮತ್ತು ರಾಜಕಾರಣಿಗಳನ್ನು, ಜನಪ್ರತಿನಿಧಿಗಳನ್ನು ನಾವು ಯಾವ ಯೋಗ್ಯತೆಯ ಮೇಲೆ ಅವರಿಗೆ ನಾವು ಗೌರವವನ್ನು ಕೊಡಬೇಕು. ನಿಜವಾಗಿ ಹೇಳಲಿಕ್ಕೆ ಸನ್ಮಾನ್ಯ ನಳಿನ್ ಕುಮಾರ್ಗೆ ರಾಜೀನಾಮೆ ಕೊಡಲಿಕ್ಕೆ ಇದರಿಗಿಂತ ಬೆಸ್ಟ್ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಕಳೆದ 11 ವರ್ಷಗಳಿಂದ ಪಂಪ್ವೆಲ್ ಕಾಮಗಾರಿ ನಡೀತಾನೆ ಇದೆ. ಎಲ್ಲಿ ಬುಡ ಎಲ್ಲಿ ತಳ ಹತ್ತುತ್ತಿದೆ ಅನ್ನೋದೇ ಕಾಣ್ತಾ ಇಲ್ಲ. ಇಷ್ಟು ವರ್ಷಗಳಿಂದ ಆಗದ ಕಾಮಗಾರಿ ಇನ್ನು 20 ದಿನಗಳಲ್ಲಿ ಕಾಮಗಾರಿ ಮುಗಿಸಿ ಉದ್ಘಾಟನೆಯಾಗುತ್ತಾ ಅನ್ನೋ ಸಂಶಯ ಸಾರ್ವಜನಿಕರಲ್ಲಿದೆ. ಒಂದು ವೇಳೆ ಸಂಸದರ ಮಾತಿನಂತೆ ಜನವರಿ 1ರಂದು ಉದ್ಘಾಟನೆಗೊಂಡ್ರೆ ಇನ್ನೊಂದು ಗಿನ್ನಿಸ್ ದಾಖಲೆ ಸೇರೋದಂತೂ ಗ್ಯಾರಂಟಿ. ಗಣೇಶ್, ನಮಕುಳ್ಳ ನ್ಯೂಸ್.